ಸ್ಟ್ರಾಟಜಿ ಸೆಟ್ ಆಗ್ತಾ ಇದೆ ಅಂತ ನನ್ನ ವಾದ ಅಂದ್ರೆ ಎಲೆಕ್ಷನ್ ಸ್ಟ್ರಾಟಜಿ ಕಾಂಗ್ರೆಸ್ ಅವರಾಗಿರ್ಲಿ ಬಿಜೆಪಿ ಅವರಾಗಿರ್ಲಿ ಜೆ ಡಿ ಎಸ್ ಅವರಾಗಿರ್ಲಿ ಯಾವ ವಿಚಾರಧಾರೆಗಳನ್ನ ನಾವು ಜನರ ಹತ್ರ ಹೋಗಬೇಕು ಬಹಳ ಗಂಭೀರವಾದ ವಿಚಾರ ಇದು ಜನರತ್ರಕ್ಕೆ ಹೋಗಬೇಕಾದ್ರೆ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅನ್ನೋದನ್ನ ಸೆಟ್ ಮಾಡಿ ನಂತರ ಚುನಾವಣೆ ಅಖಾಡಕ್ಕೆ ಪ್ರಚಾರಕ್ಕೆ ಧುಮುಕಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತೀನಿ ಅತಿಥಿಗಳು ನನ್ನ ಜೊತೆ ಇದ್ದಾರೆ ಮೊದಲನೇದಾಗಿ ಪಿಯ ವಕ್ತಾರರಾದಂತಹ ಹರೀಶ್ ಅವರು ಬಂದಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕಾಂಗ್ರೆಸ್ನ ವಕ್ತಾರರು ಹಾಗೂ ಎಮ್ ಎಲ್ ಸಿ ನಾಗರಾಜ್ ಯಾದವ್ ಅವರು ಇದ್ದಾರೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಗಂಗಾಧರ್ ಮೂರ್ತಿ ಅವರು ಜೆಡಿಎಸ್ ವಕ್ತಾರರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಮೂರು ಜನರ ಫಸ್ಟ್ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾನು ಪಡ್ಕೊಂಡು ಬರ್ತೀನಿ ನಾಗರಾಜ್ ಯಾದವ್ ಅವರಿಂದ ಆರಂಭ ಮಾಡ್ತೀನಿ ಯಾಕೆ ಅಂತಂದ್ರೆ ಇವತ್ತಿನ ಕಾರ್ಯಕ್ರಮ ಆಗಿರೋದು ಬಿಜೆಪಿ ಎದ್ದಾದರೂ ಕೂಡ ಎಲ್ಲ ಬಿಜೆಪಿ ನಾಯಕರು ಮುಗಿಬಿದ್ದಿರೋದು ಕಾಂಗ್ರೆಸ್ ವಿರುದ್ಧ ಅಂದ್ರೆ ನಾಗರಾಜ್ ಜಾಧವ್ ಅವರು ಇದನ್ನೇನಂತ ಕರಿತೀರಾ ನೀವು ಒಂದು 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 ಕಾರ್ಯಕ್ರಮದಲ್ಲಿ ತಮ್ಮ ಸಾಧನೆಗಳನ್ನ ಬಿಂಬಿಸ್ಕೊಳ್ಬೇಕಾಗಿತ್ತು ಎರಡೂ ಕಾರ್ಯಕ್ರಮದಲ್ಲಿ ನಾನು ಇದೊಂದನ್ನು ಹೇಳಲ್ಲ ಜನಸ್ಪಂದನ ಮತ್ತು ಸಿದ್ದರಾಮೋತ್ಸವ ಎರಡರೂ ಕೂಡ ಆದರೆ ಬಹುತೇಕ ಸಮಯವನ್ನು ಮೀಸಲಿಟ್ಟಿದ್ದು ಮತ್ತೊಬ್ಬರನ್ನ ಟೀಕೆ ಮಾಡೋದಕ್ಕೆ ನೋಡಿ ಮೊದಲನೇದಾಗಿ ಹೇಳಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಲಿಲ್ಲ ಅದು ಕಾರ್ಯಕ್ರಮಗಳ ಪ್ರೋಗ್ರಾಮ್ ಅಲ್ಲ ಅಭಿಮಾನೋತ್ಸವ ಆಗಿತ್ತು ಅಮೃತೋತ್ಸವ ಆಗಿತ್ತು ಅಭಿಮಾನಿಗಳು ಅವರು ಅವ್ರು ಯಾವ ರೀತಿ ಜನ ಸೇರಿ ಅವ್ರ ಅಭಿಮಾನದಿಂದ ಬಂದು ಅವ್ರಿಗೆ ಅವರಿಗೆ ಶುಭ ಹಾರೈಸಬೇಕು ಅದು ಆಯಿತು ರಾಜಕೀಯ ಫಂಕ್ಷನ್ ಅಲ್ಲ ಅದು ದಟ್ ಇಸ್ ಬಿಯಾಂಡ್ ಪೊಲಿಟಿಕಲ್ ಲೈನ್ ರಾಜಕೀಯ ಏನೇ ಇರ್ಬೋದು ಅಲ್ಲಿ ಬಂದವರು ಅಭಿಮಾನಿಗಳು ಮಾತಾಡಿದ್ರು ಬಂದಿರೋದು ವೇದಿಕೆ ಮೇಲೆ ಲೀಡರ್ಗಳೆಲ್ಲ ಬಂದು ಸಿದ್ದರಾಮಯ್ಯ ವಿಶ್ ಮಾಡಕ್ಕೆ ವಿಶ್ ಮಾಡಕ್ಕೆ ಅಷ್ಟೇ ಸೀಮಿತವಾಗಿರಲಿಲ್ಲ ಬಿಡಿ ಓಕೆ ಯಾಕಂದ್ರೆ 40 ನಿಮಿಷ ಮಾತ್ರ ಇರ್ತದೆ ಬಹಳ ದೊಡ್ಡ ಸಬ್ಜೆಕ್ಟ್ ತಗೊಂಡಿದ್ದೀರಿ ರಾಜ್ಯ ಜನ ನೋಡ್ತಾ ಇದ್ದಾರೆ ಒಬ್ಬರು ಮಾತಾಡೋ ಇನ್ನೊಬ್ಬರು ಮಾತಾಡೋ ಅವಶ್ಯಕತೆ ಇಲ್ಲ ಇದು ಇನ್ನ ಒಂದು ಡಿಸಿಪ್ಲಿನ್ ನೀವು ನೀವು ನೀವೇ ಫಸ್ಟ್ ಮಾಡೋದು ನಾನು ಹೇಳ್ತಾ ಇರೋದು ನನಗೆ ಮಾಡಬೇಡಿ ಆ ತರ ಕೆಲಸ ಅದೈವಿಕ ನೀವು ಮಾತಾಡೋಕ್ಕೆ ಬಿಡಿ ನನಗೆ ಇವತ್ತು ನಡೆದಂತ ಕಾರ್ಯಕ್ರಮ ಏನು ಮೊದಲನೇ ನಡೆದಂತ ಕಾರ್ಯಕ್ರಮ ಏನು ಜನಸ್ಪಂದನ ಕಾರ್ಯಕ್ರಮ ಎಸ್ ಜನಸ್ಪಂದನ ಮತ್ತು ಮೊದಲು ನಡೆಯಬೇಕಾದ ಜನೋತ್ಸವ ಕಾರ್ಯಕ್ರಮ ಬದಲಾವಣೆ ಜನಸ್ಪಂದನೆ ಅಂತ ಮಾಡಿದ್ರು ಮಾಡಿದ ಸಂದರ್ಭದಲ್ಲಿ ಜನಗಳ ಸಮಸ್ಯೆ ಬಗ್ಗೆ ಮಾತಾಡ್ತಕ್ಕಂಥದ್ದು ಇಲ್ಲ ಅವರ ಕಾರ್ಯಕ್ರಮ ಮಾತಾಡುವ ಆಗಬೇಕಾಗಿತ್ತು ಅವರು ಉಪಯೋಗಿಸ್ಕೊಂಡಿದ್ದೇನೆಕ್ಕೋಸ್ಕರ ವಿರೋಧ ಪಕ್ಷನೂ ಟೀಕೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಯಾಕೆ ಇಷ್ಟೊಂದು ಇಷ್ಟೊಂದು ಅಗ್ರೆಸಿವ್ ಟೀಕೆ ಮಾಡ್ತಾರೆ ಅಂತ ಆಲೋಚನೆ ಮಾಡಿ ನೋಡಿದಾಗ ಎಲ್ಲರಿಗೂ ಗೊತ್ತಾಗ್ತದ ವಿಚಾರ ಏನು ಅಂತಂದರೆ ಈಗ ಅವ್ರು ಮಾಡೋದು ಒಂದೊಂದು ಹಗರಣದ ಬಗ್ಗೆ ನಾವು ಎಲ್ಲಾದರೂ ಹೇಳಿದ್ವಿ ನಾವು ಬೇಲ್ ಹಾಕೊಂಡಿದ್ವಿ ಅವರಿಗೆ ಮಾವಾಡ್ರಪ್ಪ ಅಂದರೆ ನಿಮ್ಮ ಮನೆಗೆ ಬಂದು ಕೇಳ್ಕೊಂಡಿದ್ವಾ ಮೂರುವರೆ ವರ್ಷಗಳಿಂದ ಅಧಿಕಾರದಲ್ಲಿ ಮೂರುವರೆ ವರ್ಷ ಮಾತ್ರ ಅಲ್ಲ ಬಿ ಎಸ್ ಐ ಅವರು ಮೊದಲು ಅಧಿಕಾರದಲ್ಲಿದ್ದರು ತದನಂತರ ಬಿ ಎಸ್ ಐ ಅವರ ಅಧಿಕಾರಕ್ಕೆ ಬಂದು ಮೂರು ಜನ ಮುಖ್ಯಮಂತ್ರಿಗಳಿದ್ದರು ಆವಾಗ ಟೋಟಲ್ ಹದಿನಾರು ವರ್ಷಗಳಿಗೆ ಹನ್ನೊಂದು ವರ್ಷಗಳ ಕಾಲ ಒಂದಲ್ಲ ಒಂದು ರೀತಿಯ ಅಧಿಕಾರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹದಿಮೂರರಿಂದ ಹದಿನೆಂಟರವರೆಗೂ ನಡೆದಂಥ ವಿಚಾರ ರೀಡು ವಿಚಾರ ಇರಲಿ ಹಾಸ್ಟೆಲ್ಗಳ ವಿಚಾರ ಇರಲಿ ಎಸ್ ಸಿ ಎಸ್ ಟಿ ಹಾಸಿಗೆ ಮತ್ತು ದಿಂಬು ವಿಚಾರ ನಿಮ್ಮನ್ನು ಯಾರು ರೀಕಟ್ ಹಾಕಿದ್ದಾರೆ ನೀವು ಯಾವ ಕಾರಣಕ್ಕೂ ತನಿಖೆ ಆರ್ಡರ್ ಮಾಡಲಿಲ್ಲ ಅನ್ನೋ ವಿಚಾರ ಕೇಳ್ತಾ ಇದೀನಿ ಇವತ್ತು ನಾವು ನಿಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರ ಬಂದಾಗ ಆ ಕೆಂಪಣ್ಣ ಅವರು ಪ್ರೈಮ್ ಮಿನಿಸ್ಟರ್ ಲೆಟರ್ ಬರೀತಾರೆ ಪ್ರೈಮ್ ಮಿನಿಸ್ಟರ್ ಲೆಟರ್ ಒಂದು ವರ್ಷ ಅದು ಕ್ರಮ ಆಗೋದಿಲ್ಲ ತದನಂತರ ಬಂದು ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಮುಖ್ಯಮಂತ್ರಿ ದಾಖಲೆಗಳು ಕೇಳ್ತಾರೆ ಪ್ರಾಮಿಸು ಮಾಡ್ತಾರೆ ಕೆಲಸ ಮಾಡಿಕೊಡ್ತೀನಿ ಅವರಿಗೆ ಅಂತೇಳಿ ಮಾಡಿಕೊಡಲಿಲ್ಲ ಅಂತಂದಾಗ ತದನಂತರ ಬಂದು ಅಪೋಸಿಷನ್ ಎಲ್ಲರೂ ಭೇಟಿ ಆಗದ ಮಾತ್ರಕ್ಕೆ ನೀವು ಕಾಂಗ್ರೆಸ್ನ ಪ್ರೇರಿತವಾಗಿರ್ತಕ್ಕಂಥ ಅಂತ ಹೇಳಿ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮೈ ಮೇಲೆ ದೇವರು ಬಂದಂಗೆ ಆಡ್ತಿರಲ್ರಿ ನೀವು ಯಾಕೆ ಹಿಂಗೆ ಆಡ್ತೀರಿ ನೀವು ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಲೀಡರ್ಗಳು ಹೇಳಿದ ಹಾಗೆ ನಾನು ಕೂಡ ಹೇಳ್ತಾ ಇದೀನ ಮುಖ್ಯ ವಕ್ತಾರನಾಗಿ ಯಾವುದೇ ತನಿಖೆಯನ್ನು ಆರ್ಡರ್ ಮಾಡೋದಿದ್ರು ದಯವಿಟ್ಟು ಮಾಡಬೇಕಾಗಿತ್ತು ಒಂದು ನಿಮಿಷ ಅದು ಮಾತ್ರ ಅಲ್ಲ ಅದು ಮಾತ್ರ ಅಲ್ಲ ನೀವು ಜನ ಜನಸ್ಪಂದನ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮಗಳ ಮಾತಾಡಬೇಕಾಗಿತ್ತು ಫಲಾನುಭವಿಗಳ ಬಗ್ಗೆ ಮಾತಾಡಬೇಕಾಗಿತ್ತು ನೀವು ಕೊಟ್ಟ ಯೋಜನೆಗಳ ಬಗ್ಗೆ ಮಾತಾಡಬೇಕಾಗಿತ್ತು ಇಷ್ಟೆಲ್ಲ ಮಾಡಿ ಆಡಳಿತ ಪಕ್ಷ ಅಕೌಂಟಬಲ್ ಟು ದ ಪೀಪಲ್ ರಿಪೋರ್ಟ್ ಒಂದು ನಿಮಿಷ ಒಂದು ಸೆಕೆಂಡ್ ಸರ್ ರಿಪೋರ್ಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಸಚಿವರು ನಿನ್ನೆ ಯಾರು ಆಯೋಜನೆ ಮಾಡ್ತಾರೆ ಕಾರ್ಯಕ್ರಮ ಹೇಳಿದ್ರು ನಾವು ಜನಗಳ ಮುಂದೆ ರಿಪೋರ್ಟ್ ಕಾರ್ಡ್ ಇಡ್ಲಿಕ್ಕೋಸ್ಕರ ಕಾರ್ಯಕ್ರಮ ಅಂತ ಮಾಡುದು ಏನ್ ಮಾಡಿದ್ರಲ್ಲಿ ನಿಂಬೆ ಬಾಯಲ್ ಇಟ್ಕೊಂಡು ಕುಳಿತಾ ಇರ್ತಕ್ಕಿ ಹೈಕಮಾಂಡ್ ಉಗಿತಾ ಇದ್ದಾರೆ ಅವರಿಗೆ ಇದೆಲ್ಲ ಬೆನಿಫಿಟ್ ಕಾಂಗ್ರೆಸ್ ಹದಿನೇಳು ಕಿಲೋಮೀಟರ್ ಜಾಗತ ಸಮಿತಿಗೆ ಕರ್ಸಿದ್ವಿ ವೀರಗಾಸೆ ಇಲ್ಲೇ ವೀರಗಾಸೆ ತೋರಿಸ್ತಾರೆ ಸುಮ್ನೆ ಕುಣಿತಾರೆ ನೀವೇನ್ ಹೇಳಿದ್ರ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಅಂತ ಮಾತಾಡೋಣ ಈಗ ಸಿದ್ದರಾಮೋತ್ಸವ ಫಸ್ಟ್ ಏನ್ ಇಟ್ಟಿದ್ರು ಆಮೇಲೆ ಏನ್ ಹೆಸರು ಆಡಿದ್ರು ಮಾಡಿದ್ರು ಮತ್ತೆ ಅದು ವೈಯಕ್ತಿಕ ಕಾರ್ಯಕ್ರಮ ಅಂತ ಅವರೇ ಒಪ್ಕೊಂತಾರೆ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ನಮ್ ಸರ್ಕಾರ ಟೀಕೆ ಏನು ಉಡ್ದಬ್ಬ ಅವರು ಸಿದ್ದರಾಮಯ್ಯ ಅವರು ಹೊಗಳಿ ಆಡ್ಬೇಕಾಯ್ತು ಅವ್ರು ಮಾಡಿರೋಂಥ ಕೆಲಸ ಹೇಳ್ಬೇಕಾಯ್ತು ನಮಗೆ ನಮ್ಮ ಬಗ್ಗೆ ಯಾಕೆ ಮಾತಾಡಬೇಕು ಆಮೇಲೆ ಕೆಂಪಣ್ಣನ ಬಗ್ಗೆ ಮಾತರೆ ಅವಾಗಿಂದ ಹೇಳ್ತಾರೆ ಗಾಳಿಯಲ್ಲಿ ಗುಂಡು ಫಸ್ಟ್ ಕೆಂಪಣ್ಣ ಏನು ಇದಾರಲ್ಲ ಅದು ಲೈಸೆನ್ಸ್ ಕೊಡ್ಲಿ ಫಸ್ಟು ಆಮೇಲೆ ಅವರಿಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಮಂದೇ ಏನಿದ್ರೆ ರೈಟಿಂಗಲ್ಲಿ ಕೊಡಿ ಪ್ರೂವ್ ಮಾಡಿ ನಮ್ಮ ಹತ್ರ ಸಿ ಡಿ ಐತೆ ನಮ್ಮ ಹತ್ರ ವಿಡಿಯೋ ಐತೆ ಹೇಳಿ 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 ಇವತ್ತೇ ಆವೇ ಆರು ತಿಂಗಳಾಯ್ತು ಒಂದು ವರ್ಷ ಆಯಿತು ಇನ್ನೂ ಏನು ಕೊಟ್ಟಿಲ್ಲ ಮೇಡಮ್ ಆಮೇಲೆ ಸಿ ಆನ್ ರೆಕಾರ್ಡ್ ಹೇಳ್ತಾರೆ ಕೆಂಪಣ್ಣವ್ರು ಹಿಂದೆ ಮೂವತ್ತು ಪರ್ಸೆಂಟ್ ಇತ್ತು ಪರವಾಗಿಲ್ಲ ನಮಗೆ ಈಗ ನಲ್ವತ್ತು ಪರ್ಸೆಂಟ್ ಆಗ್ಬಿಟ್ಟೈತೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿದ್ರೆ ನಾವು ಬದುಕಂತೀವಿ ಅಂತ ಹೇಳಂತ ಕೆಂಪೋದು ಆನ್ ರೆಕಾರ್ಡ್ ಬೇಕಾದ್ರೆ ಆಡಿಯೋ ಕೊಡ್ತೀನಿ ವಿಡಿಯೋ ಕೊಡ್ತೀನಿ ನಮ್ಮ ನಾಗರಾಜದವ್ರಿಗೆ ಎರಡನೇ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಇವತ್ತು ನಾವು ಮಾಡಿರೋದು ನಮ್ದು ಏನಿದೆ ಬಂದಿರೋಂಥ ಎಲ್ಲ ಫಲಾನುಭವಿಗಳನ್ನ ಕರ್ಸಿದೀವಿ ವಿದ್ಯಾಶ್ರೀ ಕಾರ್ಯಕ್ರಮಕ್ಕೆ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಮಕ್ಕಳನ್ನ ಅವ್ರನ್ನ ಕರ್ಸಿದೀವಿ ಬಂದಿದ್ರಿ ಮತ್ತೆ ಅದ್ರ ಜೊತೆಗೆ ನಮ್ಮ ಹೌಸಿಂಗ್ ಸ್ಕೀಮಲ್ಲಿ ಕೊಟ್ಟಿರೋಂಥ ಹತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳ ಫಲಾನುಭವಿಗಳನ್ನ ಅವ್ರನ್ನ ಕರೆದಿದ್ವಿ ಎಲ್ಲ ಫಲಾನುಭವಿಗಳನ್ನ ಕರೆದಿದ್ದಿದ್ವಿ ಇವತ್ತು ಕರೆದಾಗ ಒಂದು ರಾಜಕೀಯ ಪಕ್ಷವಾಗಿ ಮಾತಾಡೋದು ಸಹಜ ಆದ್ರೆ ಎಲ್ಲರಿಗೂ ಗೊತ್ತಿದೆ ಚುನಾವಣೆ ವರ್ಷ ಗಂಗಾಧರ್ ಮೂರ್ತಿ ಅವರು ಹೇಗೆ ನೋಡ್ತೀರಾ ಈ ಎರಡು ಕಾರ್ಯಕ್ರಮ ತಮ್ಮಿಂದ ಈಗ ಇನ್ನು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷದ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ಬಹುದು ಏನ್ ಪಾಠ ಏನು ಅಂತ ಈಗ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಕಳೆದ ಒಂದು ವರ್ಷಗಳಿಂದ ಚುನಾವಣಾ ದೃಷ್ಟಿಯಿಂದ ನಾವು ಕಾರ್ಯಕ್ರಮ ಏನ್ ಪ್ರಾರಂಭ ಮಾಡಿದೀವಿ ಜೆಡಿಎಸ್ ಪಾರ್ಟಿ ಎಂದು ಕೂಡ ಕಾಂಗ್ರೆಸ್ಸು ಮತ್ತೆ ಬಿ ಜೆ ಮೇಲೆ ಯಾವುದೇ ರೀತಿಯ ಹಗರಣಗಳು ಮತ್ತೊಂದ್ರ ಬಗ್ಗೆ ನಾವು ಚರ್ಚೆನೆ ಮಾಡಿಲ್ಲ ನಾವು ಚರ್ಚೆ ಮಾಡ್ತಾ ಇರೋದು ಕಳೆದ ಹದಿನಾಲ್ಕು ತಿಂಗಳಲ್ಲಿ ಮತ್ತೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಂಥ ಸಾಧನೆ ಮತ್ತೆ ಮುಂದೆ ನಾವೇನ್ ಮಾಡ್ತೀವಿ ಅನ್ನೋದನ್ನ ಜನ ಕೇಳ್ತಾ ಹೊರ್ಟಿದೀವಿ ಅಷ್ಟೇ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಮ್ಮ ಇರ್ತಕ್ಕಂಥ ಜನತಾ ಜಲಧಾರೆ ಜನತಾ ಸಂಗಮ ಜನತಾ ಮಿತ್ರ ಪಂಚರತ್ನ ಯೋಜನೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಹೊರತು ನಾವಂತೂ ಇವ್ರಿಬ್ಬರ ಬಗ್ಗೆ ಮಾತಾಡ್ತಿಲ್ಲ ಯಾಕಂದ್ರೆ ಜನಗಳಿಗೆ ಗೊತ್ತಾಗಿರ್ತಕ್ಕಂಥ ಇಲ್ಲ ಅದನ್ನೇ ಅದನ್ನ ಹೇಳಕ್ ಗೊತ್ತಾಗಿರ್ತಕ್ಕಂಥ ವಿಚಾರ ಒಂದು ಎರಡನೇ ಮೊದಲನೇದ ಹದಿಮೂರು ಹದಿಮೂರರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯವರ ಸರ್ಕಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪ್ರತಿಷ್ಠಾಪನೆ ಮಾಡಿದಂತಹ ಮಹಾನ್ ನಾಯಕರು ಯಾರು ಸಿದ್ದರಾಮಯ್ಯವರು ಇದ್ದಂತ ಹದಿನಾಲ್ಕು ಜನ ಜೆಡಿಎಸ್ ಮೂರು ಜನನ ವ್ಯವಸ್ಥಿತವಾಗಿ ಸಂಚು ಮಾಡಿ ಕಳಿಸಿ ಯಡಿಯೂರಪ್ಪ ಅವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಕ್ರಮ ದಾರಿಯಲ್ಲಿ ಬಂದಂತ ಸರ್ಕಾರ ಅಕ್ರಮ ಹದಿನೇಳು ಜನ ಬಂದ್ರು ಅಂತ ಹೇಳಿ ನೀವು ಸಿದ್ದರಾಮಯ್ಯ ಎಲ್ರು ಇಡೀ ಈ ರಾಜಕಾರಣ ಗೊತ್ತಿರೋ ರಾಜಕಾರಣಕ್ಕೆ ಗೊತ್ತಿರೋರ್ ಎಲ್ರಿಗೂ ಗೊತ್ತಿರೋ ಸತ್ಯ ಇದು ಸುಮ್ಮನೆ ಏನೋ ಸಮರ್ಥಸ್ಕೊಳ್ಳಕ್ ಅಷ್ಟೇನೆ ಇರ್ಲಿ ಬಿಡಿ ಅದ್ರೆ ಅದ್ರ ಬಗ್ಗೆ ಚರ್ಚೆ ಬೇಡ ಜನಗಳ್ ಗೊತ್ತಾಗಿದೆ ಮಾಧ್ಯಮ ಗೊತ್ತಾಗಿದೆ ರಾಜಕೀಯ ನಾಯಕರುಗಳು ಗೊತ್ತಿದೆ ಅಕ್ರಮ ದಾರಿಯಲ್ಲಿ ಬಂದಂತ ಸರ್ಕಾರ ಅಕ್ರಮನೇ ಮಾಡ್ಬೇಕು ಇನ್ ಯಾವ ರೀತಿಲಿ ಒಳ್ಳೆ ಕೆಲಸ ಮಾಡಕ್ ಸಾಧ್ಯ ಈ ಹದಿನೇಳು ಜನ ಓದಂತ ಪುಣ್ಯಾತ್ಮರು ಎಷ್ಟೆಷ್ಟು ಕೋಟಿ ತಗೊಂಡು ಎಷ್ಟೆಷ್ಟು ಕೋಟಿ ತಗೊಂಡು ಹೋದ್ರು ಏನೇನು ಅಧಿಕಾರ ಪಡ್ಕೊಂಡ್ರು ಬಿಜೆಪಿ ನಾಯಕರಿಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಜೊತೆಗೆ ಅದಾದ್ಮೇಲೆ ಬಂದಂತ ಹದಿನೇಳು ಚುನಾವಣೆಗಳಲ್ಲಿ ಎಷ್ಟೆಷ್ಟು ಕೋಟಿಗಟ್ಟಲೆ ಗಟ್ಟಲೆ ಖರ್ಚಾಯಿತು ಅದು ಜಗತ್ತಿಗೆ ಗೊತ್ತಿದೆ ಆ ಅದು ಎಲ್ಲಿಂದ ಬರಬೇಕು ಎಲ್ಲಿಂದ ತೆಗಿಬೇಕು ಹಾಗಾಗಿ ಈ ತರದ ಅಕ್ರಮಗಳು ಪದೇಗಳೇ ಪದೇ ಪದೇ ಆಚೆ ಬರ್ತಿದೆ ಒಂದು ಈಗ ಇವರ್ತಕ್ಕಂಥ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಕ್ರಮಗಳನ್ನ ಮುಚ್ಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥವಾಯಿತು ಅಂತ ಹೇಳಿ ಅದನ್ನು ತೆಗಿತಿದ್ದಾರೆ ಅದು ತೆಗಿಯೋದು ಎರಡು ವರ್ಷ ಮುಂದಕ್ಕೆ ಹೋಯ್ತು ಅಷ್ಟೇ ಯಡಿಯೂರಪ್ಪನವರು ಪಾಪ ಸ್ವಲ್ಪ ಸಿದ್ದರಾಮಯ್ಯನವ್ರ ಬಗ್ಗೆ ಒಂಚೂರು ಕರಣೆ ಇಟ್ಕೊಂಡಿದ್ರು ಸರ್ಕಾರ ತನ್ನ ಕೊಟ್ಟರು ನಮ್ಗೆ ಸಹಾಯ ಮಾಡಿದ್ರು ಅಂತ ಹಾಗಾಗಿ ಅವ್ರು ಸ್ವಲ್ಪ ಬಿಟ್ಟಿದ್ರು ಈಗ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೈಕಮಾಂಡ್ ಇಂದ ಆದೇಶ ಬಂದಿದೆ ನಿಮ್ಮೇಲಿರ ಹಗರಣಗಳನ್ನು ನೀವು ಮುಚ್ಕೋಬೇಕು ಅಂದ್ರೆ ಅವ್ರದ್ದು ತೆಗಿಬೇಕು ಆಚೆ ಕಡೆ ಅಂದಿದೆ ಈ ರಾಜ್ಯದ ಜನತೆ ಎದುರುಗಡೆ ಎರಡು ರಾಷ್ಟ್ರೀಯ ಪಕ್ಷಗಳ ಹಗರಣಗಳು ಆಚೆ ಬರ್ತಾರೆ ಒಂದು ಬ್ರೇಕ್ ತಗೊಳ್ತೀನಿ ಮತ್ತೊಬ್ಬರು ಗೆಸ್ಟ್ ಕೂಡ ಜೊತೆ ಜಾಯ್ನ್ ಆಗ್ತಾರೆ ಬಟ್ ಒಂದು ಪ್ರಶ್ನೆ ಇದನ್ನ ನಾನು ಆರಂಭ ಲ್ಲೇ ರೈಸ್ ಮಾಡಿದ್ದೆ ಬರೀ ಹಗರಣಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತೀರಾ ನಿಮ್ಮ ಅಭಿವೃದ್ಧಿ ನಿಮ್ಮ ಸಾಧನೆ ಏನು ಅದನ್ನ ಹೇಳ್ತಾ ಇಲ್ಲ ಜನಗಳಿಗೆ ಅಂತ ಜನ ಪ್ರಶ್ನೆ ಮಾಡಲ್ವಾ